अरबी समुद्र वायुभार कुसित आगे हिन्दली दिन राज्य तौक्ते चंडमारुत एफेक्ट कानिसुत्ता इदे। मे 17 रवरेगे भारी मळेयागुवंत ಮುನ್ಸೂಚನೆಯನ್ನು ನೀಡಿದೆ ಹವಾಮಾನ ಇಲಾಖೆ। ಮೂರು ದಿನ ರಾಜ್ಯದಲ್ಲೂ ಕೂಡ ತೌಕ್ತೆ ಚಂಡಮಾರುತದ ಎಫೆಕ್ಟ್ ಇದೆ। ಅದರಲ್ಲಿ ಪ್ರಮುಖವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ। ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಸುರಿಯುವಂತ ಸಾಧ್ಯತೆ ಇರುವಂತದ್ದು। ಸೋ ಹೀಗಾಗಿನೇ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು। ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಮಳೆ ಆಗ್ತಾ ಇದೆ। ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರ್ಣನ ಅಬ್ಬರ ಕೂಡ ಜೋರಾಗಿರುವಂತದ್ದು। ಬಿರುಗಾಳಿ ಸಿಡಿಲು ಗುಡುಗು ಸಹಿತ ಮಳೆ ಆಗ್ತಾ ಇದೆ। ಧರೆಗೆ ಉಳಿದಾವೆ ಸಾಕಷ್ಟು ಮರಗಳು, ಇನ್ನ ಮನೆಗಳು ಕೂಡ ಕುಸಿತ ಕಂಡಿರುವಂತದ್ದು। ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿರುವಂತದ್ದು। ಇದು ಈ ಒಂದು ತೌಕ್ತೆ ಚಂಡಮಾರುತದ ಎಫೆಕ್ಟ್। ಇನ್ನ ನಿನ್ನೆ ರಾತ್ರಿಯಿಂದಲೇ ದಕ್ಷಿಣ ಕನ್ನಡ ಭಾಗದಲ್ಲಿ ಸಾಕಷ್ಟು ಧಾರಾಕಾರ ಮಳೆ ಸುರಿತಾ ಇದೆ। ಇವತ್ತು ಕೂಡ ಅದರ ಅಬ್ಬರ ಜೋರಾಗಿರಲಿರುವಂತದ್ದು। ಇವತ್ತು ನಾಳೆ ಮತ್ತೆ ನಾಡಿದ್ದು ಅಂದ್ರೆ 15 16 ಮತ್ತೆ 17ನೇ ತಾರೀಕು ಈ 3 ದಿನಗಳ ಕಾಲ अरबी समुद्र उंटागिरुवंत वायुभार कुसितदिंद तौक्ते चंडमारुतद एफेक्ट नम्म राज्यदल्लू कूड आग्ता इदे। इल्लि प्रमुखवागि महाराष्ट्र आगिरबहुदु, केरळ आगिरबहुदु, गोवा हागे गुजरात, नम्म कर्नाटक, तमिळुनाडु ई राज्यगळल्लि ई तौक्ते चंडमारुतद एफेक्ट आग्ता इदे। नम्म कर्नाटकदल्लि करावळि जिल्ले मत्ते ई ओंदु कोडगु जिल्ले आगिरबहुदु, हागे चिक्कमगळूरु, हासन, ಶಿವಮೊಗ್ಗ ಈ ಭಾಗದಲ್ಲೂ ಕೂಡ ತೌಕ್ತೆ ಚಂಡಮಾರುತದ ಎಫೆಕ್ಟ್ ತರ್ತಾ ಇದೆ। ಕೆಲವೊಂದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ರೆ ಇನ್ನ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ। ಮೈಸೂರಿನಲ್ಲೂ ಕೂಡ ಅಷ್ಟೇ ತೌಕ್ತೆ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ। ಅಲ್ಲೂ ಕೂಡ ಮಳೆ ಆಗ್ತಾ ಇರುವಂತದ್ದು। ಅಲ್ಲಿನ ಜಿಲ್ಲಾಡಳಿತಗಳು ಎಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿಯುವಂತ ಸಾಧ್ಯತೆ ಇದೆ ಆ ಒಂದು ಭಾಗದಲ್ಲಿ ಜಿಲ್ಲಾಡಳಿತ ಅಲ್ಲಿನ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ। ಸಿನಾ ಕೇರಳದಲ್ಲೂ ಕೂಡ ಅಷ್ಟೇ, ಕೇರಳದ ಕೊಚ್ಚಿ, ತಿರುವನಂತಪುರ, ಕೊಚ್ಚಿಕೋಡ್ ಇಲ್ಲೆಲ್ಲ ಕಡೆನೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ। ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಅಲ್ಲಿ NDRF ತಂಡದವರು ಕೂಡ ರೆಡಿ ಇದ್ದಾರೆ। ಏನು ದೊಡ್ಡ ಅನಾಹುತಗಳು ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿರುವಂಥದ್ದು। ಗ್ಯಾಲರಿ ಸುಮಾರು 9 ಜಿಲ್ಲೆಗೂ ಹೆಚ್ಚಿನ ಕಡೆ ಕೇರಳದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ। ಮೊನ್ನೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು। ಆ ದೃಶ್ಯಾವಳಿಯನ್ನು ನೀವು ಕೂಡ ನೋಡ್ತಾ ಇದ್ದೀರಾ। ಆ ಮೊಳಕಾಲುವರೆಗೂ ಕೂಡ ನೀರು ನಿಲ್ಲುವ ಪರಿಸ್ಥಿತಿಗೆ ಬಂದು ನಿಂತಿದೆ ಕೇರಳದಲ್ಲಿ। ಈ ಒಂದು ಸೈಕ್ಲೋನ್ ಎಫೆಕ್ಟ್ ಕೇರಳದಲ್ಲಿ ಈಗ ಆಲ್ರೆಡಿ ತಟ್ಟಿದೆ। ನಮ್ಮ ರಾಜ್ಯಕ್ಕೂ ಕೂಡ ಈಗ ಆಲ್ರೆಡಿ ಎಂಟ್ರಿ ಆಗ್ತಾ ಇರುವಂಥದ್ದು ಈ ತೌಕ್ತೆ ಚಂಡಮಾರುತದ ಹಿನ್ನೆಲೆಯಲ್ಲಿ। ಎಲ್ಲಿ ಅತಿ ಹೆಚ್ಚಾಗಿ ಈ ಎಫೆಕ್ಟ್ ಅನ್ನು ಬೀರಲಿದೆ ಈ ತೌಕ್ತೆ ಚಂಡಮಾರುತ, ಅದೆಲ್ಲ ಈಗ ಆಲ್ರೆಡಿ NDRF ತಂಡದವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಆಗುವಂಥ ಅನಾಹುತವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ। ಇನ್ನು ಕಾರವಾರದಲ್ಲೂ ಕೂಡ ಈ ಒಂದು ಎಫೆಕ್ಟ್ ತಡ್ತಾ ಇರುವಂಥದ್ದು ತೌಕ್ತೆ ಚಂಡಮಾರುತದ್ದು। ಅಲ್ಲಿ ಯಾವ ರೀತಿಯಾಗಿದೆ ಚಿತ್ರಣ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಬರೋಣ। ತೌಕ್ತೆ ಚಂಡಮಾರುತ ಅಬ್ಬರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋರಾಗಿರತಕ್ಕಂಥದ್ದು। ತೌಕ್ತೆ ಚಂಡಮಾರುತದ ಹಿನ್ನೆಲೆಯಲ್ಲಿ ಮಳೆ ಜೋರಾಗಿ ಬರದೇ ಇದ್ರೂ ಕೂಡ ಕಡಲ ಅಬ್ಬರ ಜೋರಾಗಿದ್ದರಿಂದ ಸಮುದ್ರದ ತೀರದ ಜನರು, ಅದೇ ರೀತಿ ಮೀನುಗಾರರು ತೀರಾ ಕಷ್ಟಪಡ್ತಿರುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ। ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಆಸುಪಾಸಿನಲ್ಲಿರುವಂಥ ಒಂದು ಕಡಲ ತೀರದಲ್ಲಿದ್ದೇವೆ। ಇಲ್ಲಿ ಕಡಲ ಅಬ್ಬರ ಯಾವ ರೀತಿ ಜೋರಾಗಿದೆ ಎನ್ನುವಂಥದ್ದು ದೃಶ್ಯಾವಳಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ। ತೌಕ್ತೆ ಚಂಡಮಾರುತದ ಹಿನ್ನೆಲೆಯಲ್ಲಿ ಈ ರೀತಿ ಕಡಲ ಅಬ್ಬರ ಜೋರಾಗಿರತಕ್ಕಂಥದ್ದು, ಆಳೆತ್ತರದ ಅಲೆಗಳು ನೇರವಾಗಿ ಬಂದು ತೀರಕ್ಕೆ ಅಪ್ಪಳಿಸಿದ್ರಿಂದ ಇಲ್ಲಿ ಸಮುದ್ರದ ತೀರದಲ್ಲಿರುವಂಥ ಮನೆಗಳಿಗೆ ಸ್ವಲ್ಪ ಹಾನಿ ಆಗ್ತಾ ಇರುವಂಥದ್ದು। ಯಾಕಂದರೆ ಇದು ನಾಳೆವರೆಗೂ ಮುಂದುವರಿಯಲಿದೆ। ಈ ನಾಳೆವರೆಗೂ ಮುಂದುವರೆದ್ರೆ ಇಲ್ಲಿನ ಸಮುದ್ರ ತೀರದ ಅಂಚಿನ ಜನರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ। ಈಗಾಗಲೇ ನಾವು ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಸಮುದ್ರ ತೀರದ ಜನರು ಮೀನುಗಾರರು ತಮ್ಮ ದೋಣಿಗಳನ್ನು ಇಲ್ಲಿ ತೀರದಲ್ಲಿ ಇಟ್ಟಿದ್ರು, ಆದರೆ ಇವತ್ತು
ಕಡಲಬ್ಬರ ತುಂಬಾ ಜೋರಾಗಿದ್ರಿಂದ ದೋಣಿಗಳನ್ನ ಏನು ಸುರಕ್ಷಿತ ಜಾಗಕ್ಕೆ ಕೊಂಡೊಯ್ಯುವ ಒಂದು ಏನು ಕಾರ್ಯ ಇವತ್ತು ನಡೆಯುತ್ತಿರತಕ್ಕಂತ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಯಾವ ರೀತಿ ಮೀನುಗಾರರು ದೋಣಿಗಳನ್ನ ಮೇಲೆತ್ತಿ ಇಡುವಂತ ಒಂದು ದೃಶ್ಯಾವಳಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಕಡಲಬ್ಬರ ಏನು ಮುಂಜಾನೆಯಿಂದ ನಿಧಾನವಾಗಿ ಏನು ಜೋರಾಗ್ತಾ ಇದೆ. ಆಳೆತ್ತರದ ಕಡಲ ಅಲೆಗಳು ನೇರವಾಗಿ ತೀರಕ್ಕೆ ಅಪ್ಪಳಿಸ್ತಾ ಇದೆ. ನಾವೀಗ ದೃಶ್ಯಾವಳಿ ನೋಡ್ತಾ ಇದ್ದೀರಿ. ನೀವು ಯಾವ ರೀತಿ ನೋಡು ಕಡಲ ಯಾವ ರೀತಿ ತೀರಕ್ಕೆ ಯಾವ ರೀತಿ ಅಪ್ಪಳಿಸ್ತಾ ಇದೆ ಎನ್ನುವಂಥದ್ದು ದೃಶ್ಯಾವಳಿಯಲ್ಲಿ ನಾವು ನಿಮಗೆ ನೋಡ್ತಾ ತೋರಿಸ್ತಾ ಇದ್ದೀವಿ. ಅಲ್ಲೇ ಮೀನುಗಾರರು ಸಹ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿರತಕ್ಕಂಥದ್ದು. ಯಾಕಂದರೆ ಇಲ್ಲಿ ಮೀನುಗಾರರು ಶೆಡ್ಡನ್ನು ಹಾಕ್ತಾ ಇದ್ರು ಯಾಕಂದ್ರೆ ತಮ್ಮ ದೋಣಿಗಳನ್ನು ಸುರಕ್ಷಿತವಾಗಿ ಇಡಲು. ಆದರೆ ಇವತ್ತು ಕಡಲ ಅಲೆಗಳು ಕೊಚ್ಚಿಕೊಂಡು ಹೋಗ್ತಿರುವಂಥ ಒಂದು ದೃಶ್ಯವೂ ಸಹ ನಿಮ್ಗೆ ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಇದನ್ನು ಅವರು ಸುರಕ್ಷಿತವಾಗಿ ಇಡಲು ಹೆರಸಾಹಸವನ್ನು ಪಡ್ತಿರತಕ್ಕಂಥದ್ದು. ಮೀನುಗಾರಿಕಾ ಬಲೆಗಳನ್ನು ಸುರಕ್ಷಿತವಾದಂಥ ಒಂದು ಜಾಗಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನ ಇಲ್ಲಿ ಮೀನುಗಾರರಿಂದ ನಡೀತಿರತಕ್ಕಂಥದ್ದು. ಭಾರತೀಯ ಹವಾಮಾನ ಇಲಾಖೆ ಏನು ಮುಂದಿನ ಎರಡು ದಿನಗಳ ಕಾಲ ಮೀನುಗಾರರು ಎಚ್ಚರಿಕೆಯಿಂದ ಇರಬೇಕು, ಅದೇ ರೀತಿ ಏನು ಸಮುದ್ರದ ತೀರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥ ಒಂದು ಮುನ್ನೆಚ್ಚರಿಕೆಯನ್ನು ನೀಡಿರತಕ್ಕಂಥದ್ದು. ಅದೇ ರೀತಿ ಮೀನುಗಾರಿಕಾ ಇಲಾಖೆಯೂ ಸಹ ಹೇಳಿದೆ, ಯಾವುದೇ ರೀತಿಯಾದಂಥ ಮೀನುಗಾರಿಕೆಗೆ ಮಾಡಬಾರ್ದು, ಸಾಂಪ್ರದಾಯಿಕ ಮೀನುಗಾರಿಕೆಯೂ ಸಹ ಸ್ಥಗಿತ ಮಾಡಲಾಗಿದೆ. ಅದೇ ರೀತಿ ಆಳ ಸಮುದ್ರ ಮೀನುಗಾರಿಕೆಯೂ ಸಹ ಸಂಪೂರ್ಣವಾಗಿ ಸ್ಥಗಿತ ಮಾಡಿರತಕ್ಕಂಥದ್ದು. ಕಡಲ ಅಲೆ ಅಬ್ಬರ ಈಗಾಗಲೇ ನಿರಂತರವಾಗಿ ಏನು ಜೋರಾಗ್ತಿರತಕ್ಕಂಥದ್ದು. ಕಡಲ ಏನು ತೀರದ ನಿವಾಸಿಗಳಿಗೆ ಆತಂಕ ಈಗ ಮರುಗಟ್ಟಿರತಕ್ಕಂಥದ್ದು. ಯಾಕಂದರೆ ಮಳೆಗಾಲದ ಮುನ್ನವೇ ಇಂಥ ಒಂದು ಏನು ಚಂಡಮಾರುತ ಅಪ್ಪಳಿಸಿದ್ರಿಂದ ಸಾಕಷ್ಟು ಸಮಸ್ಯೆ ಇಲ್ಲಿ ಎದುರಾಗುವಂಥ ಒಂದು ಲಕ್ಷಣ ಇದೆ. ಒಟ್ಟಾರೆ ಏನು ತೌಕ್ತೆ ಚಂಡಮಾರುತದ ಅಬ್ಬರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋರಾಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರರು ಸಾಕಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾರೆ, ಆತಂಕ ಇಲ್ಲಿ ಜೋರಾಗಿರತಕ್ಕಂಥದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ. ನಭಾರತಕ್ಕೆ ತೌಕ್ತೆ ಚಂಡಮಾರುತ ಅಪ್ಪಳಿಸುವಂತ ಹಿನ್ನೆಲೆಯಲ್ಲಿ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಉನ್ನತ ಅಧಿಕಾರಿಗಳ ಜೊತೆ ಮೋದಿ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳ ಬಗ್ಗೆ ಸಭೆಯನ್ನ ಮಾಡಲಿರುವಂಥದ್ದು. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಪ್ರಧಾನಮಂತ್ರಿ ಮೋದಿ. ಸಭೆಯಲ್ಲಿ NDMA ಅಧಿಕಾರಿಗಳು ಸಹ ಭಾಗಿಯಾಗ್ತಾ ಇದ್ದಾರೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧಿಕಾರಿಗಳು ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ ಪ್ರಧಾನಿ ಮೋದಿ. ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಎಲ್ಲಿ ಜಾಸ್ತಿ ಎಫೆಕ್ಟ್ ಬೀರಲಿದೆ ಈ ಒಂದು ತೌಕ್ತೆ ಚಂಡಮಾರುತ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬುಕರಿಕರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ಇವತ್ತಿಗೆ ಆಲ್ರೆಡಿ ತೌಕ್ತೆ ಚಂಡಮಾರುತದ ಎಫೆಕ್ಟ್ ಭಾರತಕ್ಕೆ ತಡ್ತಾ ಇರುವಂಥದ್ದು, ಯಾವ್ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದೆ ಈ ಒಂದು NDMA ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆ ಒಂದು ಸಭೆ ಎಷ್ಟು ಗಂಟೆಗಿದೆ, ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾರೆ ಮೋದಿ? ಪೃಥ್ವಿರಾಜ್, ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ತೌಕ್ತೆ ಚಂಡಮಾರುತ ಸಂಬಂಧಪಟ್ಟಂತೆ, ಅಂದರೆ ಅದು ಯಾವ್ಯಾವ ರಾಜ್ಯಗಳಿಗೆ ಹಿಟ್ ಮಾಡುತ್ತೆ ಮತ್ತು ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತೇಳಿ NDRFC ಅಧಿಕಾರಿಗಳ ಜೊತೆಗೆ ಅವರು ಮಾಹಿತಿಯನ್ನು ತಗೊಳ್ತಾರೆ. ಆಮೇಲೆ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವ್ರಿಗೂ ಕೂಡ ಸಲಹೆ ಸೂಚನೆಯನ್ನು ನೀಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈಗಾಗಲೇ ಅದು ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟು ಮಳೆ ಸುರಿದಿದೆ ಅಂತೇಳಿ, ಮತ್ತು ಗುಜರಾತ್ನಲ್ಲಿ ಕೂಡ ಬರ್ತಾ ಇದೆ. ಅದೇ ರೀತಿಯ ಇಡೀ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಿರುವಂಥ ಇಡೀ ಪೂರ್ವ ಕರಾವಳಿಯಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಇಲ್ಲೆಲ್ಲ ಕೂಡ ತೌಕ್ತೆ ಚಂಡಮಾರುತದ ಹಾವಳಿ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ರಾಜ್ಯಗಳಿಗೆ NDRF ತಂಡಗಳನ್ನ ಕಳಿಸ್ಕೊಳ್ಳಲಾಗಿದೆ. ಸೊ ಅವುಗಳ ಏನು ಯಾವ್ಯಾವ ಹಂತದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಮತ್ತು ಇನ್ನೂ ಏನೇನು ಕೊಡಬೇಕಾಗಿರುತ್ತೆ, ಮತ್ತು ಇವಾಗ ಈಗಷ್ಟೇ ಬರ್ತಿರುವಂಥ ಈ ತೌಕ್ತೆ ಚಂಡಮಾರುತ ಮತ್ತಷ್ಟು ಜಾಸ್ತಿ ಆಗ್ಬೋದು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅಲ್ಲಿ ಪರಿಹಾರ ಕಾರ್ಯಗಳನ್ನು ಈ ನಾನಾಗಲೇ ಹೇಳಿದಂಥ ಇಡೀ ಪೂರ್ವ ಕರಾವಳಿಯಲ್ಲಿ ಏನೆಲ್ಲ ಪರಿಹಾರ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು, ಈ NDRF ತಂಡ ಏನು ಮಾಡಬೇಕು, ಆಯಾ ರಾಜ್ಯಗಳು ಏನು ಮಾಡಬೇಕು, ಈಗ NDRF ತಂಡದ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ನಂತರದಲ್ಲಿ ರಾಜ್ಯಗಳ ಜೊತೆಗೆ ಈಗ ಮುಖ್ಯಮಂತ್ರಿಗಳ ಜೊತೆ
ಮಾತನಾಡಬಹುದು ಅಥವಾ ಹಿರಿಯ ಸಿಎಸ್ ಅಂತ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಮಾತನಾಡಿ ಅಲ್ಲಿ ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರುವಂತಹ ಕೆಲಸಗಳು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಕೂಡ ಚರ್ಚೆ ಮಾಡಬಹುದು. ಅದಕ್ಕೂ ಮೊದಲು NDRF ಯಾವ ರೀತಿಯಲ್ಲಿ ರೆಡಿ ಆಗಿದೆ ಈ ಇಷ್ಟು ಕರಾವಳಿ ಉದ್ದಕ್ಕೂ ಅನ್ನುವ ನಿಟ್ಟಿನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಿಗಳ ಉನ್ನತಾಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯ ಬಳಿಕ ಅವರು ರಾಜ್ಯಗಳಿಗೆ ಯಾವ ಸೂಚನೆಯನ್ನು ನೀಡ್ತಾರೆ ಅಥವಾ ಇನ್ನಷ್ಟು NDRF ತಂಡಗಳನ್ನು ಕಳಿಸ್ಕೊಡುವಂತ ತೀರ್ಮಾನ ಮಾಡ್ತಾರ ಅಥವಾ ಬೇರೆ ಯಾವ ನೆರವುಗಳನ್ನ ಘೋಷಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಈ ನಡುವೆ ತೌಕ್ತೆ ಚಂಡಮಾರುತ ಇಲ್ಲಿಗೆ ಈ 5 ರಾಜ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಅಪ್ಪಳಿಸುತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬೇರೆ ತಮ್ಮ ಪಕ್ಷದ ಕಾರ್ಯಕರ್ತರು ಜನರಿಗೆ ಕಷ್ಟದಲ್ಲಿ ಸಿಲುಕುವಂತವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ. ಮತ್ತೆ 5 ರಾಜ್ಯಗಳ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಗುಜರಾತ್ ಈ ರಾಜ್ಯಗಳ ಎಲ್ಲ ಅಧಿಕಾರಿಗಳು ಮತ್ತೆ ಆಯಾ ಸರ್ಕಾರಗಳು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಮುನ್ನೆಚ್ಚರಿಕೆಯ ಭಾಗವಾಗಿ ಇವತ್ತಿನ ಸಭೆಯನ್ನ ನಡೆಸ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿರುವಂತದ್ದು, ಅದರಲ್ಲೂ ಈಗಂತೂ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಅತಿ ಹೆಚ್ಚಾಗಿ ವರದಿ ಆಗ್ತಾ ಇದ್ದಾವೆ. ಮತ್ತೊಂದು ಎಕ್ಸಾಂಪಲ್, ಚಿಕ್ಕಮಗಳೂರಿನಲ್ಲಿ ಕೊರೋನಾ ಆರ್ಭಟ, ಒಂದೇ ಗ್ರಾಮದ 75 ಮಂದಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಕೊಳ್ಳಿಕೊಪ್ಪ ಗ್ರಾಮದಲ್ಲಿ ಕೊರೋನಾ ಜಾಸ್ತಿ ಪ್ರಕರಣಗಳು ಕಾಣಿಸಿಕೊಂಡಿರುವಂಥದ್ದು, ಅಂದರೆ 75 ಮಂದಿಗೆ ಕೊರೋನಾ ಪ್ರಕರಣಗಳು ಕಾಣಿಸಿಕೊಂಡಿದೆ. ಗ್ರಾಮಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ಗ್ರಾಮವನ್ನು ಸೀಲ್ ಡೌನ್ ಮಾಡಿದ್ದಾರೆ ಅಧಿಕಾರಿಗಳು. ಹಳ್ಳಿಗಳಿಗೂ ಕೂಡ ವ್ಯಾಪಿಸ್ತಾನೆ ಹೋಗ್ತಾ ಇದೆ ಕೊರೋನಾ ಹೆಮ್ಮಾರಿ. ಯಾಕೆಂದರೆ ಬೆಂಗಳೂರಿಂದ ಎಲ್ಲ ಹೋಗ್ಬಿಟ್ರು ಹಳ್ಳಿಗಳಿಗೆ ಲಾಕ್ಡೌನ್ ಅನ್ನೋ ಕಾರಣಕ್ಕೆ. ಈಗ ಹಳ್ಳಿಗಳಲ್ಲಿ ನಿಧಾನಕ್ಕೆ ಒಂದೊಂದೇ ಹಳ್ಳಿಗಳಲ್ಲಿ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ. ಇದೇ ಎಕ್ಸಾಂಪಲ್, 75 ಜನರಿಗೆ ಕೊರೋನಾ ಪ್ರಕರಣ ಕಾಣಿಸ್ಕೊಂಡಿರುವಂಥದ್ದು. ಅಲ್ಲಿಗೆ ಈಗ ಆಲ್ರೆಡಿ ತಹಶೀಲ್ದಾರ್ ಬಂದಿದ್ದಾರೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಗ್ರಾಮವನ್ನು ಸೀಲ್ ಡೌನ್ ಮಾಡಿದ್ದಾರೆ. ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಆ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಮಾಸ್ಕ್ ಹಾಕಬೇಕು, ಬಿಸಿನೀರಲ್ಲಿ ಕೈ ತೊಳ್ಕೊಂತೀರಿ, ಅವಾಗ ಸ್ಯಾನಿಟೈಸ್ ತೊಳ್ಕೊಂತೀರಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವೀರೇಶ್, ಯಾವಾಗ ವರದಿ ಆಗಿರೋದು 75 ಜನಕ್ಕೆ? ಯಾರಿಂದ ಬಂತು? ಏನಾದರೂ ಬೆಂಗಳೂರಿಂದ ಬಂದಂತವರಿಂದ ಏನಾದರೂ ಹರಡ್ಕೊಂಡಿದ್ದ ಅಥವಾ ಹೇಗೆ, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಆ ಪೃಥ್ವಿ, ಏನು ಚಿಕ್ಕಮಗಳೂರಿನಲ್ಲಿ ಈಗ ಕೊರೋನಾ ಸ್ಫೋಟವಾಗಿರುವಂತದ್ದು ಅದು ಹಳ್ಳಿ ಹಳ್ಳಿಗೂ ಕೂಡ ಈಗ ಏನು ಒಂದು ರೀತಿಯಲ್ಲಿ ಸಮುದಾಯಕ್ಕೆ ಹರಡಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತ. ಯಾಕಂದ್ರೆ ಒಂದೇ ಗ್ರಾಮದ 75 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂತದ್ದು, ಅಂದ್ರೆ ಈಗ ಚಿಕ್ಕಮಗಳೂರು ತಾಲೂಕಿನ ಕೊಳ್ಳಿಕೊಪ್ಪ ಗ್ರಾಮದ ಸುಮಾರು 75 ಜನರಲ್ಲಿ ನಿನ್ನೆ ಏನು ಟೆಸ್ಟ್ ಮಾಡಿದಾಗ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿರುವಂತದ್ದು. ಇವ್ರು ಯಾರಿಗೂ ಕೂಡ ಕೊರೋನಾ ಲಕ್ಷಣಗಳು ಇರಲಿಲ್ಲ, ಆದ್ರೆ ಒಂದು ಅವರೇನು ಅವರೆಲ್ಲರೂ ಕೂಡ ಟೆಸ್ಟ್ ಗೆ ಒಳಗಾಗಿದ್ರು. ಸುಮಾರು 75 ಜನರಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. ಹಾಗಾಗಿ ಸ್ಥಳಕ್ಕೆ ಚಿಕ್ಕಮಗಳೂರಿನ AC ನಾಗರಾಜ್ ಮತ್ತೆ ತಹಸೀಲ್ದಾರ್ ಕಾಂತರಾಜ್ ಮತ್ತೆ PDO ಎಲ್ಲರೂ ಕೂಡ ಭೇಟಿ ನೀಡಿ ಅವರಿಗೆ ಎಲ್ರು ಕೂಡ ಮತ್ತೆ ಮನೆಯಿಂದ ಹೋಗಬಾರ್ದಂತ ಸೂಚನೆ ಕೂಡ ನೀಡಿರುವಂತದ್ದು, ಜೊತೆಗೆ ಗ್ರಾಮವನ್ನೇ ಸೀಲ್ ಡೌನ್ ಮಾಡಿ ಸ್ಯಾನಿಟೈಸ್ ಕೂಡ ಮಾಡಲಾಗಿರುವಂತದ್ದು. ಸುಮಾರು 75 ಪ್ರಕರಣಗಳು ಒಂದೇ ಗ್ರಾಮದಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಚಿಕ್ಕಮಗಳೂರು ಜಿಲ್ಲಾದ್ಯಂತನೂ ಕೂಡ ಹಳ್ಳಿ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಸುಮಾರು 75 ಜನರಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಏನು ಇದು ಸಮುದಾಯಕ್ಕೆ ಹರಡಿದೆಯಾ ಅನ್ನೋ ಅನುಮಾನ ಕೂಡ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತದ್ದು. ಈಗ ಸದ್ಯ ಅಲ್ಲಿಗೆ ಚಿಕ್ಕಮಗಳೂರು ಶಾಸಕರಾದಂತ CT ಅವರು ಕೂಡ ಈಗ ಆ ಗ್ರಾಮಕ್ಕೆ ಭೇಟಿ ನೀಡಿ ಅವರಿಗೆ ಅಲ್ಲಿರುವಂತ ಗ್ರಾಮಸ್ಥರಿಗೆ ಕಿಟ್ ಅನ್ನು ಕೂಡ ವಿತರಣೆ ಮಾಡ್ತಾ ಇರುವಂತದ್ದು. ಈಗ ಏನ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ ಕೂಡ. 835 ಕೇಸ್ಗಳು ಬಂದಿತ್ತು ಮೊನ್ನೆ, 2 ದಿನದ ಹಿಂದೆ 1006 ಕೇಸ್ಗಳು ಬಂದಿತ್ತು. ಈಗ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕೊರೋನಾ ಆತಂಕ ಚಿಕ್ಕಮಗಳೂರು ಜನರಲ್ಲಿ ಮನೆ ಮಾಡಿದೆ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಗರ ಪ್ರದೇಶ ಆಯ್ತು, ಈಗ ಹಳ್ಳಿ ಹಳ್ಳಿಗಳಿಗೂ ಯಾವ ರೀತಿಯಾಗಿ ಸೋಂಕು ವ್ಯಾಪಿಸ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಳ್ಳಿಕೊಪ್ಪ ಅನ್ನೋ ಗ್ರಾಮದಲ್ಲಿ ತೋರಿಸ್ತಾ ಇದ್ವಿ. ಇನ್ನು ಬೇರೆ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಕೂಡ್ಲಿಗಿಯಲ್ಲಿ ಕೊರೋನಾ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದಾವೆ. ಬಂಡೆ ಬಸಾಪುರ ತಾಂಡದ 44 ಮಂದಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ. ಕೊರೋನಾ ಬಂದರೂ ಕೂಡ ನೀರಿಗಾಗಿ ಹೊರಗಡೆ ಬರ್ತಾ ಇದ್ದಾರೆ ಜನ, ಅಂದರೆ ಆ ಸೋಂಕಿತರು ಬಂದು ಸರತಿ ಸಾಲಿನಲ್ಲಿ ನಿಂತು ನೀರನ್ನು ತಗೊಂಡೋಗ್ತಾ ಇದ್ದಾರೆ.
ಸೋಂಕು ಮತ್ತಷ್ಟು ಹೆಚ್ಚಾಗುವಂತ ಆತಂಕದಲ್ಲಿ ಹಳ್ಳಿಯ ಜನತೆ ಇದ್ದಾರೆ. ಆ ಹಳ್ಳಿನೇ ಜನನೇ ಆ ಹಳ್ಳಿಯಲ್ಲಿರುವಂತ ಜನನೇ ಹೋಗದ್ ಕಳಿಸ್ಬೇಕು, ಹೋಗ್ರಿ ಯಾಕ್ರಿ ಎಲ್ರಿಗೂ ಹತ್ತಿಸ್ತೀರಾ ಅಂತ ಆತಂಕ ಪಡುವಂಥದ್ದು ಅನ್ನೋದಕ್ಕಿಂತ ಅಲ್ಲಿನ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಸೋಂಕಿತರು ಹಾಗೂ ಅವರ ಸಂಪರ್ಕಿತರು ಸಹ ಮನೆಯಿಂದ ಆಚೆ ಬಂದು ನೀರನ್ನು ಸಂಗ್ರಹಿಸುವಂಥ ಸ್ಥಿತಿ ಇದೆ. ಯಾಕೆಂದರೆ ಏನು ಮಾಡಲಿಕ್ಕಾಗಲ್ಲ, ಹಳ್ಳಿಗಳಲ್ಲಿ ಈಗ ಏನು ಮಾಡ್ತಾರೆ, ಒಬ್ಬೊಬ್ಬರ ಇದ್ದಂಥ ಸಂದರ್ಭದಲ್ಲಿ ಇಬ್ಬಿಬ್ಬರು ಇರ್ತಾರೆ, ಆ ಇಬ್ಬರಿಗೂ ಕೂಡ ಕೊರೋನಾ ಕಾಣಿಸ್ಕೊಂಡಾಗ ನೀರನ್ನು ತರಬೇಕು ಅಂದರೆ ಒಂದು ಅಲ್ಲಿರುವಂಥ ಗ್ರಾಮ ಪಂಚಾಯತಿ ನೆರವಾಗಬೇಕು. ಅಲ್ಲಿರುವಂಥ ಗ್ರಾಮ ಪಂಚಾಯತಿಯವರು ನೆರವಾಗಲಿಲ್ಲ ಅಂದರೆ ಏನು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ನೀರು ಕುಡಿದಂಗೆ ಇರೋಕ್ಕಾಗತ್ತಾ? ಇಲ್ಲ. ಆದರೂ ಕೂಡ ಜಾಗೃತಿಯನ್ನು ವಹಿಸಬೇಕು. ಎಲ್ರಿಗೂ ಹತ್ತಿಸ್ಬಿಡ್ತೀರಾ ಹೊರಗಡೆ ಬಂದುಬಿಟ್ರೆ? ಅಲ್ಲಿರುವಂಥ ಗ್ರಾಮ ಪಂಚಾಯತಿಗಳು ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡು ಅಲ್ಲಿ ಯಾವ್ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಆ ಒಂದು ಕೆಲಸ ಮಾಡಬೇಕಾಗಿತ್ತು. ಅವರ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಈ ಸೋಂಕಿತರು ಹೊರಗಡೆ ಬರ್ತಿದ್ದಾರೆ. ಗುಂಪಾಗಿ ಕಟ್ಕೊಂಡೆಲ್ಲ ನೀರು ತುಂಬಿಕೊಳ್ತಾರೆ. ಎರಡರಿಂದ ಮೂರು ಕಡೆ ಅಷ್ಟೇ ಉಳ್ಕಿದ ಊರಲ್ಲೆಲ್ಲ ಏನಿಲ್ಲ, 4-5 ಸಾವಿರ ಜನ ಇದ್ದಾರೆ. ಆದರೂ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇದೆ ಊರಲ್ಲಿ. ಇದನ್ನ ಸಂಬಂಧಪಟ್ಟ ಇಲಾಖೆಯವರು ದೂರ ತಗೋಬೇಕು. ಒಬ್ಬೊಬ್ಬರು ಮನೆಯಲ್ಲಿ, ಪ್ರತಿಯೊಬ್ಬೊಬ್ಬರು ಮನೆಯಲ್ಲಿ ಇದರಿಂದ ಜ್ವರದಿಂದ ಬಳಲ್ತಿದ್ದಾರೆ. ಬಳ್ಳಾರಿಯಲ್ಲಿ ಕೊರೋನಾ ಸೋಂಕಿನ ಟೆನ್ಷನ್. 100 ಜನರಿಗೆ ಟೆಸ್ಟ್ ಮಾಡಿದ್ರೆ 62 ಜನಕ್ಕೆ ಸೋಂಕು ಕಾಣಿಸ್ಕೊಳ್ತಾ ಇದೆ. ಅಂದರೆ 10 ಜನಕ್ಕೆ ಟೆಸ್ಟ್ ಮಾಡಿದ್ರೆ 6 ಜನಕ್ಕೆ ಸೋಂಕು ಕಾಣಿಸ್ಕೊಂಡಂಗೆ ಜಿಲ್ಲಾಡಳಿತ ನೀಡಿದಂಥ ಮಾಹಿತಿಯಲ್ಲಿ ಬೆಚ್ಚಿ ಬೀಳಿಸುವಂಥ ಅಂಶ ಇದು ಸಹಜವಾಗಿ. ಏಕೆಂದರೆ ಅತಂತ್ರ 60% ಅಷ್ಟು ಪಾಸಿಟಿವಿಟಿ ರೇಟ್ ಆಗಿಬಿಡುತ್ತೆ ಬಳ್ಳಾರಿಯಲ್ಲಿ. ಇದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತ ಗುರುತಿಸ್ಕೊಂಡ್ಬಿಡುತ್ತೆ. ನಿನ್ನೆ 3,894 ಜನರಿಗೆ ಟೆಸ್ಟ್, ಅದರಲ್ಲಿ 2,421 ಮಂದಿಗೆ ಪಾಸಿಟಿವ್ ಬಂದಿದೆ. ನಿನ್ನೆ ಒಂದೇ ದಿನ ಆದರೆ ಪರವಾಗಿಲ್ಲ, ಆದರೆ ಇವತ್ತು ಕೂಡ ಅದೇ ರೀತಿಯಾಗಿ ಬಂದರೆ ಬಳ್ಳಾರಿಯಲ್ಲಿ ಕೈ ಮೀರಿ ಹೋಗಿರುವಂಥ ಪರಿಸ್ಥಿತಿ ನಿರ್ಮಾಣವಾದಂತಾಗುತ್ತೆ. ಈ ಹಿಂದೆ ಕೇವಲ 10-15% ಬರ್ತಾ ಇತ್ತು ಕೊರೋನಾ, ಅಂದರೆ 100 ಜನರಿಗೆ ಟೆಸ್ಟ್ ಮಾಡಿದ್ರೆ 10-15 ಜನಕ್ಕೆ ಬರ್ತಾ ಇತ್ತು. ಈಗ 100 ಜನರಿಗೆ ಟೆಸ್ಟ್ ಮಾಡಿದ್ರೆ 60-63 ಜನರವರೆಗೆ ಸೋಂಕು ಕಾಣಿಸ್ಕೊಳ್ತಾ ಇದೆ. ಈ ಒಂದು ದಿಢೀರಾಗಿ ಏರಿಕೆ ಆಗಿರುವಂಥ ಕೊರೋನಾ ಪ್ರಕರಣಗಳಿಂದ ಸಹಜವಾಗಿ ಜಿಲ್ಲಾಡಳಿತಕ್ಕೆ ಒಂದು ಸವಾಲು, ಆತಂಕ, ಹಾಗೆ ಬಳ್ಳಾರಿಯ ಜನರಿಗೂ ಕೂಡ ಆತಂಕ. ರಾಜ್ಯದಾದ್ಯಂತ ಈಗ ಆಲ್ರೆಡಿ ಲಾಕ್ಡೌನ್ ಜಾರಿಯಲ್ಲಿದೆ. ಇನ್ನು ಕೆಲವೊಂದು ಜಿಲ್ಲೆಗಳಂತೂ ಕಂಟ್ರೋಲ್ಗೆ ಸಿಗದಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜಿಲ್ಲಾಡಳಿತಗಳೇ ಮತ್ತಷ್ಟು ಕ್ರಮವನ್ನು ಕೈಗೊಳ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಚಾಮರಾಜನಗರದಲ್ಲಿ, ಶಿವಮೊಗ್ಗದಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮ ಕೈಗೊಂಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿನೇ ರಾಯಚೂರಿನಲ್ಲೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ. ಸಂಪೂರ್ಣ ಲಾಕ್ಡೌನ್ 3 ದಿನಗಳ ಕಾಲ. ಮದ್ಯದ ಅಂಗಡಿಗಳ ಮುಂದೆ ಈಗ ಎಣ್ಣೆ ಪ್ರಿಯರ ದಂಡು ನಿಂತಿತ್ತು. ಸಂಪೂರ್ಣವಾಗಿ ಲಾಕ್ಡೌನ್ ಅನ್ನು 3 ದಿನಗಳ ಕಾಲ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮದ್ಯವನ್ನ ಖರೀದಿಸಿದ್ದಾರೆ ಮದ್ಯ ಪ್ರಿಯರು. ಯಾಕೆಂದ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳ ಕಾಲ ರಾಯಚೂರು ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ. ಬೆಳಗ್ಗೆ 6-10 ಗಂಟೆವರೆಗೂ ಕೂಡ ತೆಗ್ದಿರೋದಿಲ್ಲ. ಯಾವುದೇ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೂ ಕೂಡ ಅಲ್ಲಿ ಅವಕಾಶವನ್ನ ನೀಡಲಾಗ್ತಾ ಇಲ್ಲ. ಸೊ ಹೀಗಾಗಿ 3 ದಿನಕ್ಕಾಗುವಷ್ಟು ಮದ್ಯವನ್ನು ಖರೀದಿಸಿಬಿಟ್ಟಿದ್ದಾರೆ ಜನ. 3 ದಿನ ಲಾಕ್ಡೌನ್ಗೆ ಮದ್ಯ ಪ್ರಿಯರು ಈಗಲೇ ಎಲ್ಲ ರೆಡಿ ಮಾಡ್ಕೊಂಬಿಟ್ರು, ಎಣ್ಣೆನ ಸ್ಟಾಕ್ ಮಾಡ್ಕೊಂಬಿಟ್ರು. ಕೆಲವೆಡೆ ಸಾಮಾಜಿಕ ಅಂತರವಂತೂ ಪಾಲಿಸಲಿಲ್ಲ. ಮೊದಲು ಎಣ್ಣೆ ಸಿಕ್ಕರೆ ಸಾಕಪ್ಪ ಅಂತ ಹೋಗಿ ನಿಂತ್ಕೊಂಡಿದ್ದಾರೆ. ಸಾಮಾಜಿಕ ಅಂತರನ ಅಂತ ಕೇಳ್ಬಿಡ್ತಾರೆ. ಅಲ್ಲಿ ಯಾರನ್ನಾದರೂ ಕೇಳ್ಬಿಟ್ರೆ ಸಾಮಾಜಿಕ ಅಂತರ ಯಾಕ್ರಿ ಮಾಡ್ತಿಲ್ಲ, ಎಣ್ಣೆ ಸಿಕ್ಕರೆ ಸಾಕಾಯ್ತು ಹೋಗ್ರಿ ಸ್ವಾಮಿ ಅಂತಾರೆ. ರಾಜ್ಯದಾದ್ಯಂತ ಇರುವಂಥ ಪರಿಸ್ಥಿತಿ ಚಿತ್ರದುರ್ಗದಲ್ಲೂ ಕೂಡ ಇದೆ. ಬೆಡ್ಗಳಿಲ್ಲದೆ ಸೋಂಕಿತರು ಪರದಾಟ ಮಾಡುವಂಥ ಪರಿಸ್ಥಿತಿ. ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಾಗಿ ಕಾಯ್ತಿದ್ದಾರೆ ಒಬ್ಬರು ಸೋಂಕಿತ, ಆಂಬ್ಯುಲೆನ್ಸ್ನಲ್ಲೇ ಬೆಡ್ಗಾಗಿ ಕಾಯ್ತಿದ್ದಾರೆ. ಏನು ಮಾಡೋಕ್ಕಿಲ್ಲ, ಕಾಯಲೇಬೇಕಾದಂಥ ಪರಿಸ್ಥಿತಿ ಇದೆ. ಏಕೆಂದರೆ ಎಲ್ಲ ಕಡೆಯೂ ಕೂಡ ಪ್ರತಿ ದಿನ 1,000 ಕೇಸ್ಗಳು ಬರ್ತಾ ಇದ್ದಾವೆ ಜಿಲ್ಲೆಗಳಲ್ಲಿ. ಏನು ಮಾಡೋಕ್ಕಾಗುತ್ತೆ, ಬೆಡ್ನ ವ್ಯವಸ್ಥೆ ಇಲ್ಲ, ಆಕ್ಸಿಜನ್ ವ್ಯವಸ್ಥೆ ಇಲ್ಲ, ICU ವ್ಯವಸ್ಥೆ ಇಲ್ಲ. ಇರುವಂಥ ವ್ಯವಸ್ಥೆಯನ್ನು ಈ ಪ್ರತಿದಿನ ವರದಿ ಆಗ್ತಾ ಇರುವಂಥ ಪ್ರಕರಣಗಳು ಏನಿದೆ, ಯಾರ್ಯಾರಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಸೇವೆಯನ್ನು ಒದಗಿಸುವಂಥ ಕೆಲಸ ಮಾಡಲಾಗ್ತದೆ. ಬಟ್ ಇನ್ನೂ ಹೆಚ್ಚಿನದಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು, ಆದರೆ ಆ ಸಿದ್ಧತೆ ನಡೆಸದೇ ಇರುವಂಥದ್ದು. ಈಗ ಬರ್ತಾ ಇರುವಂಥವ್ರಿಗೆ ಬೆಡ್ ಸಿಗದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಡ್ ಸಿಗದೆ ಆಂಬ್ಯುಲೆನ್ಸ್ನಲ್ಲೇ ಒಬ್ಬರು ಮಹಿಳೆ ಇದ್ದರು,
ಅವರಿಗೆ ಬೆಡ್ಡೇ ಸಿಗಲಿಲ್ಲ. ಆಸ್ಪತ್ರೆಯ ಸಿಬ್ಬಂದಿಯ ವಿರುದ್ಧ ವನಿತಾ ಪತಿ ತಿಮ್ಮಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿ ವಿರುದ್ಧ ನೀವು ಆಕ್ರೋಶ ವ್ಯಕ್ತಪಡಿಸಿದ್ರೆ ಏನೂ ಆಗೋದಿಲ್ಲ. ಪಾಪ ಅವ್ರೇನ್ ಮಾಡ್ತಾರೆ, ಅಲ್ಲಿರುವಂತಹ ಆಸ್ಪತ್ರೆ ಸಿಬ್ಬಂದಿ ಅವರು ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಅವರು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ವ್ಯವಸ್ಥೆಯನ್ನ ಸರಿ ಮಾಡಬೇಕಾಗಿರುವಂತದ್ದು ಜಿಲ್ಲಾಡಳಿತ, ಅಲ್ಲಿರುವಂತಹ ರಾಜಕಾರಣಿಗಳು. ಇನ್ನು ಹೆಚ್ಚಿನ ಬೆಡ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು, ಆದ್ರೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಬೆಡ್ ವ್ಯವಸ್ಥೆ ಮಾಡದಂತ ಹಿನ್ನೆಲೆಯಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ನಲ್ಲೇ ಅವರು ಕೂತ್ಕೊಂಡು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ರಿಟಾನಿಯಾ ಬಿಸ್ಕೆಟ್ ಕಂಪನಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಡದಿಯಲ್ಲಿರುವಂತಹ ಬ್ರಿಟಾನಿಯಾ ಬಿಸ್ಕೆಟ್ ಕಂಪನಿಯವರು ನಮಗೂ ರಜೆ ನೀಡಿ ಅಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರ್ಖಾನೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ, ಈಗಾಗಲೇ ಕಂಪನಿಯ ಕೆಲವರಿಗೆ ಸೋಂಕು ತಗಲಿದೆ, ನಮಗೂ ಕೂಡ ಸಮಸ್ಯೆ ಆಗಲಿದೆ, ರಜೆ ಕೊಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬ್ರಿಟಾನಿಯಾ ಕಂಪನಿಯವರು ಬಿಸ್ಕೆಟ್ ಕಂಪನಿಗಳು ಅಂದ್ರೆ ಅಗತ್ಯ ವಸ್ತುಗಳು ಏನೇನಿದಾವೆ ಅದರ ಅಡಿಯಲ್ಲೇ ಬರುವಂತ ಹಿನ್ನೆಲೆಯಲ್ಲಿ, ಈ ಫುಡ್ ಕಾರ್ಪೊರೇಷನ್ ಅಡಿಯಲ್ಲೇ ಬರುವಂತ ಹಿನ್ನೆಲೆಯಲ್ಲಿ ಇವರಿಗೆಲ್ಲ ಅನುಮತಿಯನ್ನ ಕೊಡಲಾಗಿದೆ. ಅಲ್ಲಿರುವಂತ ವರ್ಕರ್ಸ್ ಗಳಿಗೆ ಹಾಗೆ ಆ ಕಂಪನಿಗೂ ಕೂಡ ಅನುಮತಿಯನ್ನ ನೀಡಲಾಗಿದೆ ವರ್ಕ್ ಮಾಡುವಂತ ನಿಟ್ಟಿನಲ್ಲಿ. ಆದ್ರೆ ಕೆಲವರಿಗೆ ಸೋಂಕು ಕಾಣಿಸ್ಕೊಂಡಿದೆ, ಸೊ ಹೀಗಾಗಿ ನಮ್ ಭಯ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ನಮಗೂ ಕೂಡ ರಜೆಯನ್ನ ಕೊಡಬೇಕು ಅಂತ ಅಲ್ಲಿರುವಂತ ಎಂಪ್ಲಾಯೀಸ್ ಗಳು ಪ್ರತಿಭಟನೆಯ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೂ ರಜೆ ಕೊಡಿ, ಬೇರೆಯವ್ರಿಗೆಲ್ಲ ಈಗ ಆಲ್ರೆಡಿ ಸೋಂಕು ಕಾಣಿಸ್ಕೊಂಡಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದೇ ಇಲ್ಲ ಅಲ್ಲಿ. ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳಿ, ಪ್ರತಿಭಟನೆ ಮಾಡಬೇಡಿ ಅಂತೇನು ಹೇಳಿಲ್ಲ. ಆದ್ರೆ ಇಷ್ಟು ದೊಡ್ಡ ಸಾಕಷ್ಟು ಜನ ನೀವು ಸೇರ್ಬಿಟ್ಟು ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಕೊರೋನಾ ಸೋಂಕು ಕಾಣಿಸ್ಕೊಳ್ತಾ ಇದೆ, ರಜೆ ಕೊಡಿ ರಜೆ ಕೊಡಿ ಅಂದ್ರೆ ನಿಮ್ಗೆ ಅಲ್ಲಿರುವಂತವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಬಂದಿದ್ರೆ ಮುಗ್ದೋಯ್ತು ಕತೆ. ಆಮೇಲೆ ಕೋವಿಡ್ ಕೇರ್ ಸೆಂಟರ್ ನಲ್ಲಿರುವಂತ ಸೋಂಕಿತರಿಗೆ ಮಳವಳ್ಳಿ ಶಾಸಕ ಅನ್ನದಾನಿ ಹಾಡು ಡ್ಯಾನ್ಸ್ ಮೂಲಕ ಧೈರ್ಯವನ್ನ ತುಂಬಿದ್ದಾರಂತೆ. ಮಳವಳ್ಳಿ KSRTC ಕೇರ್ ಸೆಂಟರ್ ನಲ್ಲಿ ಹಾಡಿ ಕುಣಿದು ರಂಜಿಸುವ ಮೂಲಕ ಸೋಂಕಿತರನ್ನ ರಂಜಿಸಿದ್ದಾರೆ ಮಳವಳ್ಳಿಯ ಶಾಸಕ ಅನ್ನದಾನಿಯವರು. ಅದೇ ರೀತಿಯ ಕೆಲಸವನ್ನು ಕೂಡ ಮಾಡಲಿ, ಅಲ್ಲಿರುವಂಥ ಆಸ್ಪತ್ರೆಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದ್ರ ಬಗ್ಗೆನೂ ಕೂಡ ಇವರು ಅಷ್ಟೇ ಕಾಳಜಿಯನ್ನು ತೋರಿಸ್ಲಿ. ಏಕೆಂದರೆ ದಿನೇ ದಿನೇ ಎಲ್ಲ ಕಡೆನೂ, ಅದರಲ್ಲೂ ಸ್ಪೆಷಲಿ ಮಂಡ್ಯದಲ್ಲೂ ಕೂಡ ಅಷ್ಟೇ, ದಿನಂಪ್ರತಿ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಈ ಟೈಮ್ನಲ್ಲಿ ಡ್ಯಾನ್ಸ್ ಮಾಡಿಕೊಂಡು ರಂಜಿಸಿದ್ದಾರೆ ಮಳವಳ್ಳಿಯ ಶಾಸಕ ಅನ್ನದಾನಿ. ನಾ ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ, ಕೊರೋನಾ ಸೋಂಕು ಬಂದಿರುವಂತ ಕಡೆ ಸೋಂಕಿತರೆಲ್ಲ ಒಂದ್ ಕಡೆ ಇದಾರಲ್ಲ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ, ಆ ರೋಗಿಗಳೇ ಆ ಒಂದು ಬೇಜಾರನ್ನ ಕಳೆಯುವಂತ ನಿಟ್ಟಿನಲ್ಲಿ ಏನೇನ್ ಮಾಡ್ಕೊಬಹುದು ಆ ಒಂದು ಕೆಲಸವನ್ನ ಮಾಡ್ಕೊಳ್ತಾ ಇದಾರೆ. ಒಬ್ರು ಕೀಬೋರ್ಡ್ ನುಡಿಸುವಂತವ್ರು, ಅಲ್ಲಿ ಕೀಬೋರ್ಡ್ ಅನ್ನ ನುಡಿಸ್ತಾ ಸ್ವಲ್ಪ ಮಟ್ಟಿಗೆ ರಂಜಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಿರಿಯೂರು ನಗರದಲ್ಲಿರುವಂತ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ನಿನ್ನೆ ಬಸವೇಶ್ವರ ಜಯಂತಿ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೋಂಕಿತ ರವಿಶಂಕರ್ ಅವರು ಕೀಬೋರ್ಡ್ ಅನ್ನು ನುಡಿಸಿ ಮನರಂಜನೆ ನೀಡೋ ಜೊತೆಗೆ ಕೊರೋನಾ ರೋಗಕ್ಕೆ ಯಾರೂ ಹೆದರಬೇಡಿ ಅಂತ ಧೈರ್ಯವನ್ನು ಕೂಡ ಹೇಳಿದ್ದಾರೆ, ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಬೊಂಬೆ ಹೇಳುತ್ತೈತಿ ಹಾಡನ್ನ ಕೀಬೋರ್ಡ್ನಲ್ಲಿ ನುಡಿಸ್ತಾ ಪ್ರತಿಯೊಬ್ಬರು ಕೂಡ ಅಲ್ಲಿರುವಂಥವರು ಕೂಡ ಚಪ್ಪಾಳೆ ತಡ್ತಾ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಅನ್ನುವ ರೀತಿಯಲ್ಲಿ ಖುಷಿಪಟ್ಟಿದ್ದಾರೆ.
ಈಗ ಆಲ್ರೆಡಿ ರಾಜ್ಯದಲ್ಲಿ ಆಕ್ಸಿಜನ್ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಇನ್ನು ಲಿಕ್ವಿಡ್ ಆಕ್ಸಿಜನ್ ಮತ್ತೆ ರಾಜ್ಯಕ್ಕೆ ಬಂದಿದೆ, ಅದು 120 ಟನ್ನಷ್ಟು ರಾಜ್ಯಕ್ಕೆ ಲಿಕ್ವಿಡ್ ಆಕ್ಸಿಜನ್ ಬಂದಿರುವಂಥದ್ದು. ಇದು ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ 1200 ಮೆಟ್ರಿಕ್ ಟನ್ ರಾಜ್ಯಕ್ಕೆ ಬೇಕಾಗಿರುವಂಥದ್ದು ಪ್ರತಿನಿತ್ಯ. ಆದರೆ ರಾಜ್ಯದಲ್ಲಿ ಏನು ರಾಜ್ಯದಲ್ಲೇ ಸಾಕಷ್ಟು ಉತ್ಪತ್ತಿ ಆಗ್ತಾ ಇರುವಂಥ ಆಕ್ಸಿಜನನ್ನು ಈಗ ಇಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ 1050 ಮೆಟ್ರಿಕ್ ಟನ್ನಷ್ಟು ರಾಜ್ಯಕ್ಕೆ ಈಗ ತಲುಪ್ತಾ ಇದೆ. ಆಕ್ಸಿಜನ್ ಕೊರತೆ ಸ್ವಲ್ಪ ಮಟ್ಟಿಗಾದರೂ ನೀಗಿದೆ ಅಂತ ಹೇಳ್ತಾ ಇದ್ರು. ಇನ್ನು ಒಡಿಶಾದ ಕಳಿಂಗನಗರದಿಂದ 6 ಕಂಟೈನರ್ಗಳ ಮೂಲಕ 120 ಟನ್ ತುಂಬಿರುವಂಥ ಲಿಕ್ವಿಡ್ ಆಕ್ಸಿಜನ್ ಕೂಡ ಟ್ರೈನ್ ಮುಖಾಂತರ ಆಗಮಿಸಿರುವಂಥದ್ದು. 23 ಗಂಟೆಗಳ ಪ್ರಯಾಣದ ಬಳಿಕ ವೈಟ್ ಫೀಲ್ಡ್ ಬಂದು ತಲುಪಿದೆ. 3 ದಿನಗಳ ಹಿಂದೆ ರಾಜ್ಯಕ್ಕೆ ಟ್ರೈನ್ ಮೂಲಕ 120 ಟನ್ ಆಕ್ಸಿಜನ್ ಬಂದಿತ್ತು. ಅದು 1% ಅಷ್ಟೇ. 1200 ಮೆಟ್ರಿಕ್ ಟನ್ನಲ್ಲಿ 120 ಟನ್ ಅಂದರೆ ಜಸ್ಟ್ 1% ಅಷ್ಟೇ, 1%. ಇದೀಗ ಒಡಿಶಾದಿಂದ 2ನೇ ಹಂತದ ಲಿಕ್ವಿಡ್ ಆಕ್ಸಿಜನ್ ಕಂಟೈನರ್ಗಳನ್ನು ಕೇಂದ್ರ ರವಾನೆ ಮಾಡಿದೆ. ಸೊ ಅದು 1% ಅಷ್ಟು, 100%ಅಲ್ಲಿ 1% ಈಗ ರಾಜ್ಯಕ್ಕೆ ಬಂದು ತಲುಪಿದೆ ಲಿಕ್ವಿಡ್ ಆಕ್ಸಿಜನ್. ಇದು ಇನ್ನು ರಾಜ್ಯದಲ್ಲೇ ಉತ್ಪತ್ತಿ ಆಗ್ತಾ ಇದೆ ಆಕ್ಸಿಜನ್ನು, ಅದನ್ನು ಕೂಡ ಈಗ ಆಲ್ರೆಡಿ ರಾಜ್ಯದಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಕೊರೋನಾದಿಂದ ಸತ್ತವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಸಂಬಂಧಿಕರೇ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕಡೆ ಸಾಕಷ್ಟು ತಂಡಗಳು ಈಗ ಆಲ್ರೆಡಿ ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು, ಅವರೇ ಬಂದ್ಬಿಟ್ಟು ಒಂದೊಂದು ತಂಡವನ್ನು ಮಾಡ್ಕೊಂಡಿದ್ದಾರೆ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕಾರವಾರದಲ್ಲೂ ಕೂಡ ರೆಡ್ ಕ್ರಾಸ್ ಸಂಸ್ಥೆಯವರು ಒಬ್ಬರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಕಾರವಾರದ ಸದಾಶಿವಗಡದ ಅಲ್ಕಾ ನಾಯ್ಕ ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಮೆದುಳು ಸಂಬಂಧಿ ಕಾಯಿಲೆಯಿಂದ ಸತ್ತಿದ್ರು. ಸೊ ಹೀಗಾಗಿ ಕೊರೋನಾದಿಂದಾಗಿ ಯಾರೂ ನೆರವಾಗಿರಲಿಲ್ಲ, ಆ ಹೊತ್ತಲ್ಲೇ ನೆರವಾಗಿದ್ದು ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರೆಲ್ಲರೂ ಕೂಡಿ ಬಡ ಮಹಿಳೆಯ ಶವ ಸಂಸ್ಕಾರವನ್ನು ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಮುಂದೇನು ಮಾಡ್ತೀರಿ? ಇಲ್ಲ, ಶವ ಸಂಸ್ಕಾರ ಮಾಡ್ಲಿಕ್ಕೆ ನಮ್ಗೆ ತಾಕತ್ತಿಲ್ಲ, ಆಗೋದಿಲ್ಲ ನಮ್ಮ ಕಡೆ, ಮತ್ತು ಯಾರೂ ಬರೋದೂ ಇಲ್ಲ. ನಾವು ನಗರಸಭೆಗೆ ಅವ್ರು ಕೊಟ್ಟು ಅವ್ರು ಏನು ಮಾಡ್ತಾರೋ ಮಾಡಲಿ, ಈ ಒಂದು ಹತಾಶರಾಗಿ ಹೇಳಿಬಿಟ್ರು ಬೇರೆ ದುಃಖದಿಂದ. ಆಯಿತು, ನೀವು ಕ್ರಿಯಾಕ್ರಮ ಮಾಡೋದಿದ್ರೆ ಬಾಕಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ. ನಿಮ್ಮ ಧರ್ಮದ ಪ್ರಕಾರ, ನಿಮ್ಮ ಒಂದು ಏನು ಪದ್ಧತಿ ಪ್ರಕಾರ ಏನು ಶಾಸ್ತ್ರ ಮಾಡ್ಕೊಂಡು ಮಾಡಬೇಕು ಅದೆಲ್ಲ ನೀವು ಬೇಕಾದ್ರೆ ಮಾಡಿ, ಏನು ಬೇಕಾದ ವ್ಯವಸ್ಥೆ ಎಲ್ಲ ನಾವು ಮಾಡ್ತೇವೆ, ಕಟ್ಟಿಗೆ ತೊರೆದು ಸ್ಮಶಾನಕ್ಕೆ ತೊಗೊಂಡೋಗೋದೆಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಅಂಥೇಳಿ ನಾವೆಲ್ಲರೂ ಸೇರಿ ನಮ್ಮ ಒಂದು ರೆಡ್ ಕ್ರಾಸ್ನ ವಿಪತ್ತು ನಿರ್ವಹಣಾ ಸಮಿತಿಯ ವತಿಯಿಂದ ನಾವೆಲ್ಲರೂ ಸೇರಿ ನಾವು ಶವ ಸಂಸ್ಕಾರವನ್ನು ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಅಲ್ಕಾ ಎನ್ನುವ ಮಹಿಳೆಯ ಸಾವಾಗಿದೆ ಎನ್ನುವ ಸುದ್ದಿ ಬಂತು. ಅವರು ಬಹಳ ಬಡತನ ಕುಟುಂಬದವರು, ಯಾರು ಗತಿಗೋತರಿಲ್ಲ, ಗಂಡ ಇದ್ದರೂ ಕೂಡ ಕುರುಡ, ಮಗ 8ನೇ ಇಯತ್ತಿಯಲ್ಲಿ ಓದ್ತಿರುವ ಅಪ್ರಾಪ್ತ ಬಾಲಕ. ಈ ಸಂದರ್ಭದಲ್ಲಿ ಈ ಕೋವಿಡ್ ಕಾಟದಿಂದ ಯಾರು ಶವ ಸಂಸ್ಕಾರಕ್ಕೆ ಬರಲು ಮುಂದೆ ಬರಲಿಲ್ಲ. ಆಗ ನಾವು ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾದ ಮಾಧವ ನಾಯಕರ ನೇತೃತ್ವದಲ್ಲಿ ನಾವೆಲ್ಲ ಕೆಲ ಸದಸ್ಯರು ಸೇರಿ ಆ ಮಹಿಳೆಯ ಶವ ಸಂಸ್ಕಾರವನ್ನು ಮಾಡಿ ಮುಗಿಸಿದ್ದೇವೆ. ಈ ಬಗ್ಗೆ ನಮಗೆ